ಫಸ್ಟ್ ಆಫ್ ಆಲ್ ಇದು ಪಾರ್ಟ್ ಟು ವಿಡಿಯೋ ಇದೇ ಟಾಪಿಕ್ ಮೇಲಿನ ಪಾರ್ಟ್ ಒನ್ ವೀಡಿಯೋ ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ ಖಂಡಿತ ಹೋಗಿ ನೋಡಿ ಕನ್ನಡದಲ್ಲಿ ಥ್ರಿಲ್ಲರ್ ಸಿನಿಮಾಗಳು ಈಗ ಹೆಚ್ಚಾಗ್ತಾ ಇವೆ ಆ್ಯಕ್ಚುಲಾಗಿ ಹೇಳಬೇಕಂದ್ರೆ ತುಂಬ ಮುಂಚೆನೆ ನಮ್ಮಲ್ಲಿ ಎಲ್ಲ ಜಾನರ್ಗಳ ಸಿನಿಮಾಗಳು ಬಂದಿವೆ ಸೊ ಈಗಿನ ಅವುಗಳನ್ನು ಮೆನ್ಷನ್ ಮಾಡ್ತಾ ಆಗಿನ ಸಿನಿಮಾಗಳ ಬಗ್ಗೆ ತಿಳಿಸೋದಕ್ಕೆ ಈ ಸೀರೀಸ್ನಲ್ಲಿ ಪ್ರಯತ್ನ ಪಡ್ತೀನಿ ಆ್ಯಂಡ್ ಅದೇ ಏಯ್ಟ್ ಮಸ್ಟ್ ವಾಚ್ ಆಲ್ ಟೈಮ್ ಥ್ರಿಲ್ಲರ್ಸ್ ಆಫ್ ಕನ್ನಡ ಇಂಡಸ್ಟ್ರಿ ಅಪರಿಚಿತ ಇದು ಕಾಶಿನಾಥ್ ಅವರು ನಿರ್ದೇಶನ ಮಾಡಿದಂಥ ಚಿತ್ರ ಕಾಶಿನಾಥ್ ಅವರು ಯಾವ ಲೆವೆಲ್ನ ರೈಟರ್ ಅಂತ ತಿಳ್ಕೊಬೇಕಂದ್ರೆ ಈ ಸಿನಿಮಾ ನೋಡಿ ಇದು ಕನ್ನಡದಲ್ಲಿ ಪ್ರಶಂಸೆ ಪಡೆದ ಮೇಲೆ ಅವರೇ ಇದನ್ನು ಬೇಷಕ್ ಅನ್ನೋ ಹೆಸರಲ್ಲಿ ಹಿಂದೀಲಿ ರಿಮೇಕ್ ಮಾಡಿದ್ದಾರೆ ಇವೆನ್ ಮಲಯಾಳಮಲ್ಲಿ ಕೂಡ ರಿಮೇಕ್ ಆಗಿದೆ ಹಾಗೆ ತೆಲುಗುಗೆ ಡಬ್ ಕೂಡ ಆಯಿತು ತೆಲುಗುನ ಎಷ್ಟೋ ಡೈರೆಕ್ಟರ್ಸ್ಗೆ ಥ್ರಿಲ್ಲರ್ ಕಥೆಗಳನ್ನು ಬರೆಯೋದಕ್ಕೆ ಇದು ಇನ್ಸ್ಪೈರ್ ಕೂಡ ಮಾಡ್ತಂತೆ ಕನ್ನಡ ಇಂಡಸ್ಟ್ರಿ ಆವಾಗ ಅಲ್ಲಿತ್ತು ಇದು ಸಾಧ್ಯ ಇದರ ಮೇಕಿಂಗ್ ಹಳೆಯ ಹಾಲಿವುಡ್ ಸಿನಿಮಾಗಳಿಂದ ಇನ್ಸ್ಪೈರ್ ಆಗಿತ್ತು ಅನಿಸುತ್ತೆ ಆಶ್ಚರ್ಯಕರ ಸಂಗತಿ ಅಂದರೆ ಶೂಟಿಂಗ್ನ ನಲವತ್ತೆಂಟು ಗಂಟೆಗಳಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ ಆ್ಯಂಡ್ ದಟ್ಸ್ ಅ ರೆಕಾರ್ಡ್ ಈ ಟೈಮ್ ಫ್ರೇಮ್ನಿಂದ ಸ್ವಲ್ಪ ಸೀನ್ಗಳು ಅಮೆಚೂರ್ ಅಂತ ಅನ್ನಿಸ್ತವೆ ಇದನ್ನು ಮಲ್ಟಿ ಮಲ್ಟಿ ಸ್ಟಾರರ್ ಫಿಲಮ್ ಅಂತ ಅನ್ಬೋದು ಅನಂತ್ನಾಗ್ ಶಂಕರ್ನಾಗ್ ಶ್ರೀನಾಥ್ ದೇವರಾಜ್ ಅವರು ಹೀಗೆ ಹೇಳ್ತಾ ಹೋದರೆ ಲಿಸ್ಟ್ ನಿಲ್ಲೋದೇ ಇಲ್ಲ ಒಂದೂ ಹಾಡಿಲ್ಲ ಆದರೆ ಇಡೀ ಸಿನಿಮಾದಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಇದೊಂದು ಸೂಪರ್ ಫಿಲಮ್ ಅಲ್ಲ ಅಂದರೂ ಕಥೆನ ಡಿಫ್ರೆಂಟಾಗಿ ಹೇಳೋಕೆ ನಮ್ಮವರು ಆವಾಗಲೇ ಟ್ರೈ ಮಾಡಿದರು ಅಂತ ಗೊತ್ತಾಗ ಹಾಗಂತೂ ಮಾಡುತ್ತೆ ಸ್ವಸ್ತಿಕ್ ಆ್ಯಕ್ಚುಲಿ ತಲೆಗೆ ಹುಳ ಬಿಡುವ ಸಿನಿಮಾಗಳು ಅಂತ ಹೇಳಿದ್ರೆ ಉಪೇಂದ್ರ ಅವರ ಎಲ್ಲ ಸಿನಿಮಾಗಳನ್ನು ಸೇರಿಸ್ಬೇಕು ಆದರೆ ಅವುಗಳನ್ನು ಥ್ರಿಲ್ಲರ್ ಅಂತ ಹೇಳೋಕ್ಕಾಗಲ್ಲ ಬಟ್ ಸ್ವಸ್ತಿಕ್ ಅಲ್ಲಿ ಆ ಎಲಿಮೆಂಟ್ ಕೂಡ ಇತ್ತು ಒಂದೆರಡು ಸರಿ ನೋಡಿದ್ಮೇಲೆ ಟೋಟಲ್ ಸ್ಟೋರಿ ಗೊತ್ತಾದರೂ ಪ್ಲೇಲಿ ಯೂಸ್ ಮಾಡಿರೋ ಐಡಿಯಾಗಳಿಗೆ ಅಲ್ಲಲ್ಲಿ ಇಟ್ಟಿರೋ ಅಂಥ ಮೆಟಫರ್ಗಳನ್ನು ಅರ್ಥ ಮಾಡ್ಕೊಳ್ಳೋಕೆ ನೋಡ್ತಾನೇ ಇರಬೇಕು ಆಗಿದ್ದ ಎಲ್ಲ ನಿರ್ದೇಶಕರಿಗೂ ಗೊತ್ತಿತ್ತು ಅನಿಸುತ್ತೆ ಇದು ನಾವು ಮಾಡೋ ಸಿನಿಮಾಗಳಿಗಿಂತ ಎಷ್ಟೋ ಮುಂದಿದೆ ಅಂತ ಬೇರೆ ಭಾಷೆಯ ಸಿನಿಮಾಗಳನ್ನು ಸೂಪರ್ ಫಿಷಿಯಲ್ ಆಗಿ ನೋಡಿದ್ರೆ ಅಲ್ಲಿ ಕಾಣುವಂಥ ಬಿಗ್ಗೆಸ್ಟ್ ಟ್ವಿಸ್ಟ್ಗಳು ಈ ಸಿನಿಮಾದಿಂದ ಇನ್ಸ್ಪೈರ್ ಆಗಿರೋದು ಅಂತ ಅನಿಸೆ ಅನಿಸುತ್ತೆ ಮರ್ಮ ಕನ್ನಡದಲ್ಲಿ ಯಾವಾಗಲೇ ಆದರೂ ಸೈಕಾಲಜಿಕಲ್ ಥ್ರಿಲ್ಲರ್ಗಳ ಬಗ್ಗೆ ಮಾತಾಡಿದ್ರೆ ಈ ಸಿನಿಮಾನ ನಾವಲ್ಲಿ ಮೆನ್ಷನ್ ಮಾಡಲೇಬೇಕು ನೆಗೆಟಿವ್ ಮೈಂಡ್ ಪಾಸಿಟಿವ್ ಮೈಂಡ್ ಅನ್ನೋ ಕಾನ್ಸೆಪ್ಟನ್ನ ತಗೊಂಡು ಅದಕ್ಕೆ ಎಷ್ಟೋ ಸೈಕಾಲಜಿಕಲ್ ಕಂಡೀಷನ್ಸ್ನ ರೆಫರೆನ್ಸ್ ಇಟ್ಕೊಂಡು ಒಂದೊಂದನ್ನು ಜೋಡಿಸ್ತಾ ಹೋಗಿ ಕೊನೆಯಲ್ಲಿ ಕನ್ಕ್ಲೂಷನ್ ಕೂಡ ಕೊಡೋದು ಅಫ್ಕೋರ್ಸ್ ಸಿನಿಮಾದ ಕಥೆನ ಡೈಜೆಸ್ಟ್ ಮಾಡ್ಕೊಳ್ಳೋದು ಕಷ್ಟನೇ ಬಟ್ ರಿಸಲ್ಟ್ಗೆ ಸಂಬಂಧ ಇಲ್ಲದೇ ಈ ಥರ ಪ್ರಯತ್ನ ಮಾಡಿದ್ದು ರಿಯಲಿ ಗ್ರೇಟ್ ರೀಸೆಂಟ್ಲಿ ತೆಲುಗುನಲ್ಲಿ ಬಂದಂಥ ಆ ಸಿನಿಮಾಗೆ ಪ್ರಶಂಸೆ ಸಿಕ್ತು ನಾವು ಕೂಡ ನೋಡಿದ್ವಿ ಬಟ್ ಅದಕ್ಕಿಂತ ಕಾಂಪ್ಲೆಕ್ಸ್ ಆಗಿ ಇದ್ದ ಸಿನಿಮಾ ನಮ್ಮಲ್ಲಿ ಬಂದಿತ್ತು ಅಂತ ನಾವು ನೆನಪಲ್ಲಿ ಇಟ್ಕೊಳ್ಳೇಬೇಕಾಗತ್ತೆ ನಿಷ್ಕರ್ಷ ಕನ್ನಡದಲ್ಲಿ ಎಲ್ಲ ಥರದ ಸಿನಿಮಾಗಳು ಬಂದಿವೆ ಅಂತ ನೀವು ಅನ್ನೋದಾದರೆ ಅದರ ಕ್ರೆಡಿಟ್ನ ನಾವು ಸುನಿಲ್ ಕುಮಾರ್ ದೇಸಾಯಿ ಅವರಿಗೆ ಕೊಡಲೇಬೇಕು ಅವರ ಹಾನೆಸ್ಟ್ ಪ್ರಯತ್ನಗಳಲ್ಲಿ ಇದೂ ಕೂಡ ಒಂದು ಇದನ್ನು ಹೆಚ್ ಥ್ರಿಲ್ಲರ್ ಅನ್ಬೋದು ಆ್ಯಕ್ಷನ್ ಥ್ರಿಲ್ಲರ್ ಅನ್ಬೋದು ತುಂಬ ಎಲಿಮೆಂಟ್ಗಳು ಇದರಲ್ಲಿ ಮಿಕ್ಸ್ ಆಗಿದ್ದರೂ ಪ್ಲಾಟ್ನ ಸಿಂಪಲ್ ಇಟ್ಟಿರೋದ್ರಿಂದ ಸಿನಿಮಾ ಸಖತ್ ಅನಿಸುತ್ತೆ ಆ್ಯಂಡ್ ಮೋಸ್ಟ್ ಆಫ್ ದ ಸೀನ್ಸ್ನ ಶೂಟ್ ಮಾಡಿರೋದು ಒಂದೇ ಪ್ಲೇಸ್ನಲ್ಲಿ ಅಟ್ಲೀಸ್ಟ್ ಈ ಥರ ಸಿನಿಮಾಗಳಿಂದ ಇನ್ಸ್ಪೈರ್ ಆಗಿ ಈಗಿನವರು ಕೂಡ ಕಥೆಗಳನ್ನು ಬರಿಬೋದು ಆದರೆ ಅದು ಯಾಕೋ ಯಾರೂ ಇದನ್ನು ಮುಟ್ಟೋದು ಇಲ್ಲ ಅಂತಾರೆ ಲೂಸಿಯಾ ನಮ್ಮ ಜನ್ರೇಷನ್ಗೆ ಒಂದು ರೆಫ್ರೆನ್ಸ್ ಆಗಿ ನಿಂತ್ಕೊಳ್ಳೋ ಸಿನಿಮಾ ಬೇರೆ ಭಾಷೆಯವರು ಕನ್ನಡ ಸಿನಿಮಾಗಳ ರೆಕಮೆಂಡೇಶನ್ ಅಂತ ಮಾಡಿದ್ರೆ ಆ ಎಲ್ಲ ಲಿಸ್ಟ್ಗಳಲ್ಲೂ ಇದು ಮೊದಲಿರುತ್ತೆ ನಾರ್ಮಲ್ ಆಗಿ ಥ್ರಿಲ್ಲರ್ ಸಿನಿಮಾ ಅಲ್ಲದಿದ್ರು ಇದರ ಸ್ಕ್ರೀನ್ ಪ್ಲೇಯಿಂದ ಎಲ್ಲರೂ ಇದನ್ನು ಹಾಗೆ ಮೆನ್ಷನ್ ಮಾಡ್ತಾರೆ ಈ ಸಿನಿಮಾದಿಂದ ಅದರ ಆಕ್ಟರ್ಸ್ ಟೆಕ್ನಿಷಿಯನ್ಸ್ ಫೇಮಸ್ ಆದರು ಆದರೆ ಅದಕ್ಕಿಂತ ಕನ್ನಡದಲ್ಲೂ ಕೂಡ ಕ್ರಿಟಿಕಲ್ ಸಿನಿಮಾಗಳಿಗೆ ಕಾಯ್ತಾ ಇರುವಂಥ ಪ್ರೇಕ್ಷಕರಿದ್ದಾರೆ ಅಂತ ಎಷ್ಟೋ ಅಪ್ಕಮಿಂಗ್ ಫಿಲ್ಮ್ ಮೇಕರ್ಸ್ಗೆ ಪ್ರೊಡ್ಯೂಸರ್ಸ್ಗೆ ಗೊತ್ತಾಯಿತು ಅದಕ್ಕೋಸ್ಕರ ದಿಸ್ ವಿಲ್ ಬಿ ಆಲ್ವೇಸ್ ಎ ಸ್ಪೆಷಲ್ ಫಿಲ್ಮ್ ಸಂಪಿಗೆ ಅವರೇ ಹೇಳೋ ಹಾಗೆ ಸೂರ್ಯ ಅವರ ಬೆಸ್ಟ್ ವರ್ಕ್ಗಳಲ್ಲಿ ಇದು ಒಂದು ನನಗೆ ಡೈರೆಕ್ಷನ್ ಬರುತ್ತಾ ಅಂತ ಅವರನ್ನು ಅವರು ಕೇಳ್ಕೊಳ್ಳೋದಕ್ಕೋಸ್ಕರ ಈ ಸಿನಿಮಾನ ಮಾಡಿದ್ರಂತೆ ಸಿನಿಮಾ ಹಿಟ್ ಆಗಿರಲಿಲ್ಲ ಅಂದಿದ್ರು ಸೂರ್ಯ ಅವರಂಥ ಡೈರೆಕ್ಟರ್ ಮತ್ತೊಬ್ರಿಲ್ಲ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿದೆ ಗೊತ್ತಿರೋ ಹಾಗೆ ಅವರ ಸಿನಿಮಾಗಳನ್ನ ಫ್ಯಾಮಿಲಿ ಆಡಿಯನ್ಸ್ ಅಷ್ಟು ಎಂಜಾಯ್ ಮಾಡಲ್ಲ ಕೆಲವೊಂದನ್ನು ಬಿಟ್ಟು ಬಟ್ ಇದು ಅವರಿಗೂ ಇಷ್ಟ ಆಗಿತ್ತು ಅವರು ನಾರ್ಮಲ್ ಕಥೆಗಳನ್ನು ಸ್ಕ್ರೀನ್ ಪ್ಲೇಲಿ ಕಾಂಪ್ಲೆಕ್ಸ್ ಮಾಡೋದು ಗೊತ್ತಿರೋ ವಿಷಯ ಆದರೆ ಇದರಲ್ಲಿ ಅದು ಉಲ್ಟಾ ಆಗಿರೋದೇ ವಿಶೇಷ ಬೆಲ್ ಬಾಟಮ್ ಥ್ರಿಲ್ಲರ್ಗಳಲ್ಲಿ ಕಾಮಿಡಿ ಕಮ್ಮಿ ಅದರಲ್ಲೂ ಹೀರೋನೇ ಕಾಮಿಡಿ ಮಾಡೋದು ಇನ್ನೂ ಕಮ್ಮಿ ಬಟ್ ಈಗ ಭಾರತದ ಎಲ್ಲ ಭಾಷೆಯ ಸಿನಿಮಾಗಳಲ್ಲಿ ಈ ಜಾನರ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾರೆ ಹಾಗೆ ಸಕ್ಸಸ್ಫುಲ್ ಕೂಡ ಆಗ್ತಾ ಇದ್ದಾರೆ ಐ ಥಿಂಕ್ ರಿಷಬ್ ಶೆಟ್ಟಿ ಅವರಿಗೆ ಈ ಸಿನಿಮಾನ ಒಪ್ಕೊಳ್ಳೋದಕ್ಕೆ ತುಂಬ ಟೈಮ್ ಬೇಡವಾಯಿತು ಅಂದ್ಕೊಳ್ತೀನಿ ಬಿಕಾಸ್ ಅವರ ಕಾಮಿಡಿ ಟೈಮಿಂಗ್ ತುಂಬ ಚೆನ್ನಾಗಿದೆ ಅದು ಅವರ ಇಂಟರ್ವ್ಯೂಗಳಲ್ಲಿ ಗೊತ್ತಾಗುತ್ತೆ ಒಂದು ಸಣ್ಣ ಎಳೆನ ಕಾಂಪ್ಲಿಕೇಟ್ ಮಾಡಿ ಅದನ್ನು ಹಂತ ಹಂತವಾಗಿ ಬಿಚ್ಕೊಳ್ತಾ ಬಂದಿರೋದೆ ಇದರ ಮೇಜರ್ ಪ್ಲಸ್ ಪಾಯಿಂಟ್ ಕ್ಲೈಮ್ಯಾಕ್ಸಲ್ಲಿರೋ ಟ್ವಿಸ್ಟ್ನ ನೀವು ಮೊದಲೇ ಗೆಸ್ಟ್ ಮಾಡಿದರೂ ಕೂಡ ಅಲ್ಲಿ ತನಕ ಹೋಗೋ ಪ್ರೊಸೆಸ್ ನಿಮಗೆ ಇಷ್ಟ ಆಗೇ ಆಗುತ್ತೆ ಸೊ ಇಷ್ಟು ಇವತ್ತು ನನ್ನ ಲಿಸ್ಟ್ನಲ್ಲಿರುವಂಥ ಸಿನಿಮಾಗಳು ಇನ್ನು ಸಾಕಷ್ಟು ಸಿನಿಮಾಗಳಿವೆ ಅವುಗಳ ಮೇಲೆ ಕೂಡ ವೀಡಿಯೋಗಳು ಬರುತ್ತೆ ಪಾರ್ಟ್ ಒನ್ ಹಾಗೆ ಪಾರ್ಟ್ ಟು ಎರಡನ್ನ ನೋಡಿ ಯಾವುದನ್ನಾದರೂ ಇನ್ಕ್ಲೂಡ್ ಮಾಡಬೇಕು ಅನ್ನೋದಾದರೆ ಖಂಡಿತ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಮುಂದಿನ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಮತ್ತೆ ಒಳ್ಳೆ ಕಂಟೆಂಟ್ ಜೊತೆ ಸಿಗ್ತೀನಿ ಅಲ್ಲಿವರೆಗೆ ಸ್ಟೇ ಸೇಫ್ ಸ್ಟೇ ಹೋಮ್ ದಿಸ್ ಇಸ್ ವರುಣ್ ಸೈನಿಂಗ್ ಆಫ್